ಇದು ಮಾಡಿದ್ದೀರ? ಖುಷಿ ಆಗುತ್ತೆ. ಅದು ನನ್ನ ಗೆಳೆಯನ ಸಿನಿಮಾ, ಅದು ನಾನು ಸಪ್ರೇಟ್ ಆಗಿರ್ಬೇಕಾಗಿಲ್ಲ, ಅದು ನನ್ನ ಸಿನಿಮಾ. ನನ್ನ ಮದಗಜಸ ಎಷ್ಟು ಇಂಪಾರ್ಟೆಂಟು, ಭರಟ ಅಷ್ಟು ಇಂಪಾರ್ಟೆಂಟು. ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಸಿನಿಮಾಗೋಸ್ಕರ. ಬ್ಯೂಟಿಫುಲ್ ಸಾಂಗು, ಅಷ್ಟು ಪಿಕ್ಚರೈಸೇಷನ್ ಆಗ್ಬೋದು, ಸಾಂಗ್ ಲಿರಿಕ್ಸ್ ಆಗ್ಬೋದು, ಅವ್ರ ಎನರ್ಜಿ, ಮುರಳಿ ಸರ್ ಎನರ್ಜಿ ಆಗ್ಬೋದು. ಅದನ್ನ ಇವಳು ಕಾಸ್ಟ್ಯೂಮ್ ಚೇಂಜ್ ಅವರು ಅಂದರೆ ನಾನು ಅವಾಗಲೇ ಹೇಳ್ತೀನಿ, ಹೆಂಗೆ ಸರ್ ಅಂತ, ಅಷ್ಟು ಭಾರ ಇರುವಂಥ ಕಾಸ್ಟ್ಯೂಮ್ಸು. ಕೊನೆಗೇನಂದರೆ ಈಗ ನಾನು ವಾಟ್ಸಪ್ಪಲ್ಲಿ ನೋಡ್ಬೋದು, ನಿಮ್ಮ ಅಭಿಪ್ರಾಯ ಎಲ್ಲ ತಿಳ್ಕೊಂಡಾಗ ಗೊತ್ತಾಗುತ್ತೆ ಅದು ಆ ಸಾಂಗ್ ಹಿಟ್ ಆಗ್ತಾ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಗಿದೆ ಇಡೀ ಭರಟೆ ತಂಡಕ್ಕೆ. ಆಲ್ ದಿ ಬೆಸ್ಟ್. ಸಿನಿಮಾನೂ ನೋಡಿದ್ದೀನಿ, ಐ ಆಮ್ ಎಕ್ಸೈಟೆಡ್, ಆ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಆ ಒಂದು ಶೂಟ್ ಇಟ್ ಸಿನಿಮಾ ಅಂತ ಹೇಳ್ಬೋದು ನನ್ನ ಪ್ರಕಾರ. ನಿಮ್ಮ ಸಿನಿಮಾ ಬಗ್ಗೆ ಮದಗಜ ಎಲ್ಲಿ ಬಂತು, ಏನಾಗ್ತಿದೆ? ಮದಗಜ ನವಂಬರ್ 1ಕ್ಕೆ ಮುಹೂರ್ತ ಆಗುತ್ತೆ. ನವಂಬರ್ 11ರಿಂದ ಶೂಟಿಂಗು ಮೈಸೂರಲ್ಲಿ. ಒಂದು 39 ಡೇಸ್ ಶೆಡ್ಯೂಲ್ ಇದೆ. ಹೀರೋ ಸರ್ನ ಇವಾಗ ಮುರಳಿ ಸರ್ ರೆಡಿ ಆಗ್ತಾಯಿದ್ದಾರೆ, ಅದಕ್ಕೆ ಅಂತಲೇ ಇನ್ನೇನು ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 1 ತಿಂಗಳಿದೆ. ಇವಾಗ ಮುರಳಿ ಸರ್ ನೋಡ್ತಾ ಇದ್ರೆ ಈಗ ಒಂಚೂರು ಚೇಂಜ್ ಆಗ್ತಾ ಇದೆ. ಇವತ್ತು ಒಂಚೂರು ಚೇಂಜ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ ಇಲ್ಲಿಗೆ. ಇನ್ನೂ ಚೇಂಜ್ ಆಗುತ್ತೆ, ಅವರು ಲುಕ್ ಬೇರೆಯೇ ಇರುತ್ತೆ. ಯಾಕೆ ಭಾರತದ 50 ಶ್ರೀಮಂತರುಗಳಲ್ಲಿ ಅವರು ಒಬ್ಬ ತುಂಬ ರಾಯಲ್ ಆಗಿರುತ್ತೆ ಕ್ಯಾರೆಕ್ಟ್ರು. ಫಸ್ಟ್ ಸಿನಿಮಾ ಓಪನಿಂಗ್ ತಗೊಂಡಿದ್ದು ಇಂಡ್ ಟೈಟ್ಲ್ ಕಾರ್ಡ್ ಗಂಟನೂ ಅಷ್ಟು ರಾಯಲ್ ಆಗಿ ನನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಇದುವರೆಗೆ ಯಾರೂ ತೋರಿಸಿರ್ಬಾರ್ದು, ಅಷ್ಟು ರಾಯಲ್ ಆಗಿ ತೋರಿಸ್ಬೇಕು ಆ ಕ್ಯಾರೆಕ್ಟ್ರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಒಂದು ಸೈಕಲ್ ಯೂಸ್ ಮಾಡ್ಬೋದು, ಒಂದು ಕಾರ್ ಯೂಸ್ ಮಾಡ್ಬೋದು, ಅವ್ರ ಸಿಗರೇಟ್ ಸಹಿತ ಒಂದು ಸಿಗರ್ ಇರ್ಬೋದು, ಪ್ರತಿಯೊಂದು ರಾಯಲ್ ಆಗಿರುತ್ತೆ. ಅಷ್ಟು ಶ್ರೀಮಂತರ ಪಾತ್ರ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅದನ್ನು ಎಕ್ಸಿಕ್ಯೂಷನ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಅವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಇಡೀ ಬಾಡಿ ಮೇಕ್ ಅವ್ರು ಮಾಡ್ತಾ ಇದ್ದಾರೆ, ಗಡ್ಡ ಮೀಸೆ ಅನ್ಕೋ, ಅವ್ರ ಹೇರ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಇದೇ 25ನೇ ತಾರೀಕು ಒಂದು ಫೋಟೋಶೂಟ್ ಇರುತ್ತೆ, ಅದಾದ್ಮೇಲೆ ನಾನು ರಿವೀಲ್ ಮಾಡ್ಕೊಡ್ತೀನಿ. ನಾನು ಸ್ಲೋವೇನಿಯಾ ನೋಡಿದ್ದೀನಿ, ಆ್ಯಂಡ್ ಫ್ರಾನ್ಸ್ ನೋಡಿದೆ, ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದೀನಿ. ಇದರಲ್ಲಿ ಈಗ ಸ್ಲೋವೇನಿಯಾ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡಲ್ಲಿ ಸುಮಾರು ಒಂದು 30-35 ದಿನ ನಡೆಯುತ್ತೆ. ಯಾಕಂದರೆ ಅಲ್ಲಿ ಕ್ಯಾರೆಕ್ಟ್ರ್ ಓಪನ್ ಆಗುತ್ತೆ ಮುರಳಿ ಸರ್ದು. ಅಲ್ಲೇ ಒಂದು ಸಿನಿಮಾದ 40% ಅಲ್ಲೇ ಇರೋದ್ರಿಂದ 60% ಇಂಡಿಯಾದಲ್ಲಿ ನಡೀತಾ, 40% ಫಾರಿನಲ್ಲಿದೆ ಸರ್ ಈ ಸಿನಿಮಾ. ಈ ದೇಶಗಳು ನೋಡ್ಕೊಂಡಿದ್ದೀನಿ. ಕೀರ್ತಿ ಸುರೇಶ್ ಜೊತೆ ಮಾತುಕತೆ ಆಗಿದೆ, ಬರ್ತಾರೆ ಅಂತ ಮಾಹಿತಿ ಇದೆ. ನೋಡೋಣ, ಅದು ಇನ್ನೊಂದು ವಾರದಲ್ಲಿ ಒಂದು ಟೀಚರ್ ಶೂಟ್ ಮಾಡ್ತಾ ಇದ್ದೀನಿ. ಹೀರೋಯಿನ್ ಯಾರು ಅಂತ ಆಗಿದೆ, ಅವ್ನು ಟೀಚರ್ ಶೂಟ್ ಮಾಡ್ತಾ ಇದ್ದೀನಿ. ಟೀಚರ್ ಶೂಟ್ ಆದಮೇಲೆ ಅದನ್ನು ನಾನು ಟೀಚರ್ ಮುಖಾಂತರನೇ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಅಲ್ಲಿ ತನಕ ರಿವೀಲ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಒಬ್ರು ಆಗಿದ್ದಾರೆ, ಇಲ್ಲ ಒಬ್ರು ನಟಿ ಅಂತ ಅನ್ಕೊಳ್ಳೋಣ, ಇಲ್ಲ ಒಬ್ರು ನಟಿ ಅಂತ ಅನ್ಕೊಳ್ಳಿ. ಯಾರು ಮಾಡಿದ್ರು ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಹೆಸರುಗಳು, ಗೊತ್ತಾಗೋಗುತ್ತೆ. ಆದ್ದರಿಂದ ಇನ್ನೊಂದು ವಾರಗಳು ಈ ಟೀಚರ್ ಶೂಟಿಂಗ್ 2-3 ದಿನದಲ್ಲಿ ಇದೆ. ಆ ಟೀಚರ್ ಶೂಟ್ ಆದಮೇಲೆ ಒಂದು ದಿನ ಲಾಂಚ್ ಮಾಡ್ತೀನಿ. ಇದು ಭರಟೆ ರಿಲೀಸ್ ಮುಂಚೆನೇ ಆ ಹುಡುಗಿ ಯಾರು ಅಂದ್ರೆ ಲಾಂಚ್ ಆಗ ಯಾರು ಅಂತ ಗೊತ್ತಾಗುತ್ತೆ. ಏನು ಅನ್ಕೊಂಡಿಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀವಿ. ನೋಡೋಣ, ಸ್ಟಾರ್ ಕ್ಯಾಸ್ಟ್ ಎಲ್ಲ ಆ ಥರನೇ ಕೇಳ್ತಾ ಇದೆ. ಉಮಾಪತಿ ಸರ್ ಇವಾಗ ರಾಬರ್ಟ್ ಮಾಡ್ತಾಯಿದ್ರೆ ಒಂದು ಪ್ಯಾನ್ ಇಂಡಿಯಾ ಅದು. ಸೊ ಆದ್ದರಿಂದ ನನ್ನ ಸ್ಕ್ರಿಪ್ಟು ಕೇಳುತ್ತೆ, 4-5 ಲ್ಯಾಂಗ್ವೇಜ್ ಮಾಡ್ಬೋದು ಆ ಥರ ಇದೆ. ಸಿನಿಮಾ ಔಟ್ಪುಟ್ ಬಂದಮೇಲೆ ಯಾವ ಲ್ಯಾಂಗ್ವೇಜ್ಗೆ ಹೋಗುತ್ತೆ ಅನ್ನೋದು ಆಮೇಲೆ ಡಿಸೈಡ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮುರಳಿ ಸರ್. ನಾವು ಬೇರೆ ತಾವ ನೋಡಿದ್ದೀವಿ, ನಾವು ಬೇರೆ ತಾವ ತೋರಿಸಿದ್ವಿ, ಬಟ್ ತುಂಬ ಗಡಿಸ್ಬೇಕು ಚೇತನ್ ಸರ್, ತುಂಬ ಕಮರ್ಷಿಯಲ್ ಆಗಿ ತೋರಿಸಿದೆ, ಎಲ್ಲ ರೀಜನ್ಗೂ ಆಗೋ ಥರ ಸಿನಿಮಾ ಮಾಡಿದ್ದಾರೆ. ಸಾಂಗಲ್ಲೇ ಗೊತ್ತಾಗುತ್ತೆ, ಪವರ್ಫುಲ್ ಲಿರಿಕ್ಸು, ಸಮರದಲ್ಲಿ ಸಲಗಾನ ಸೋಲಿಸಿ ಗಾಳಿಗಿಂತ ವೇಗ, ತುಂಬ ಸಖತ್ತಾಗಿದೆ, ಸೂಪರ್ ಆಗಿದೆ. ಕಮರ್ಷಿಯಲ್ ಆಗಿ ಮುರಳಿ ಸರ್ನ ತುಂಬ ಹೆಂಗಾಗಿ ತೋರಿಸಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ತೋರಿಸ್ತಾರೆ ಚೇತನ್ ಸರು. ಎಲ್ಲ ರೀಜನ್ಗೂ ಬಿಸ್ನೆಸ್ ಆಗೋ ಥರ ಸಿನಿಮಾ ಮಾಡ್ತಾರೆ ಅವರು, ಅದು ನಮ್ಗೆ ಬರಲ್ಲ. ತುಂಬ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಸರ್, ತುಂಬ ಚೇತನ್ ಸರ್ಗೆ ಹ್ಯಾಟ್ರಿಕ್ ಮೂವಿ ಇದು. ಭರ್ಜರಿ, ಬೌದ್ಧರು, ಭರಾಟೆ ಖಂಡಿತವಾಗ್ಲೂ ಹಿಟ್ ಆಗುತ್ತೆ, ಹಿಟ್ ಆಗಬೇಕು. ಮುರಳಿ ಸರ್ಗೆ ಇದು ಹ್ಯಾಟ್ರಿಕ್ ಆಗಿದೆ, 4ನೇ ಸಿನಿಮಾ. ಉಗ್ರಮ್ಮು, ರಥಾವರ, ಮಫ್ತಿ ಆದಮೇಲೆ ಇದು ಭರಾಟೆ, ಅದು ಹಿಟ್ ಆಗಬೇಕು. ತುಂಬ ಖುಷಿ ಆಯಿತು ವಿಡಿಯೋ ಸಾಂಗ್ ನೋಡಿ ಕಮರ್ಷಿಯಲ್ ಆಗಿ ಲೊಕೇಶನ್. ಮುರಳಿ ಸರ್ದು ಎನಿ ಟೈಮ್ ಬರ್ಬೋದು, ಅವ್ರದ್ದು ಎನಿ ಟೈಮ್ ಬರುತ್ತೆ ಮುರಳಿ ಸರ್ ಜೊತೆ. ಅದು ನಾವು ಫ್ಯಾಮಿಲಿ ಇದ್ದಂಗೆ ನೋಡಿಕೊಂಡು ಯಾವ ಗ್ಯಾಪಲ್ಲಿ ಮಾಡಬೇಕು ಎಲ್ಲ ಮಾಡ್ತೀವಿ ಸರ್. ಇಲ್ಲ ಈಗ ಇಲ್ಲ, ಸದ್ಯಕ್ಕಿಲ್ಲ.
ಪ್ರತಿ ಸಿನಿಮಾದ ಲುಕ್ ವೈಸ್ ಶ್ರೀಮಿಗಳು ಬದಲಾಗ್ತಾ ಇರ್ತಾರೆ, ಮತ್ತೆ ಇದಕ್ಕೂ ಹೋಲಿಸ್ತಾರೆ ಯಾವ ರೀತಿ ಕಾಣಿಸ್ತಾರೆ ಅಂತ ಪ್ರತಿ ಸಿನಿಮಾ. ಮಫ್ತಿಯಲ್ಲಿ ಅಂದರೆ ಸ್ವಲ್ಪ ಡಾರ್ಕ್ ಲುಕ್ ಇತ್ತು, ಸ್ವಲ್ಪ ಕಲರ್ಫುಲ್ ಆಗೂ ತುಂಬ ಹೆಂಗಾಗಿ ತೋರಿಸಿದ್ದಾರೆ ಚೇತನ್ ಸರ್. ಅಂದರೆ ನಮ್ಮದೊಂದು ರೀಸನ್ ಇರುತ್ತೆ, ಡಾರ್ಕ್ ಶೇಡ್ ಇತ್ತು ನಮ್ಮದು, ಒಂದು ರಾ ರೇಡ್ ಸರ್ ತುಂಬ ಕಲರ್ಫುಲ್ ಆಗಿ ತೋರಿಸಿದ್ದಾರೆ, ಮಾಸ್ ಆಗೂ ತೋರಿಸಿದ್ದಾರೆ, ಸ್ವಲ್ಪ ಫಿಸಿಕಲ್ ವರ್ಕೌಟ್ ಮಾಡಿಸಿ ತೋರಿಸಿದ್ದಾರೆ. ಹಾಂ, ಭೈರತಿ ರಣಗಳು ನೆಕ್ಸ್ಟ್ ಇಯರ್ ಶುರು ಆಗುತ್ತೆ, 125th ಫಿಲ್ಮ್ ಶಿವರಾಜ್ ಕುಮಾರ್ ಸರ್. ಹಾಂ, ಶ್ರೀಮುರಳಿ ಅವ್ರು ಸರ್, ಅದು ಇನ್ನೂ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಅದು ಫ್ಲ್ಯಾಶ್ ಬ್ಯಾಕ್ ಆ್ಯಕ್ಚುಲಿ ರಣಗಲ್ ಹೆಂಗಾಗುತ್ತೆ, ಭೈರತಿ ರಣಗಲ್ ಹೆಂಗಾಗಿದ್ದಾರೆ ಅಂತ, ಸೊ ಕ್ಲೈಮ್ಯಾಕ್ಸಲ್ಲಿ ಜಾಯ್ನ್ ಆಗೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.